ಮರೆಯಕ್ಕಾಗ್ತಾಯಿಲ್ಲ, ಕನಸಲ್ಲೂ ಬಂದು ಕಾಡ್ತಾ ಇದೆ ನನ್ನ. ಪ್ರತಿ ಕ್ಷಣನೂ ನನ್ನ ಭಯಪಡೋ ಹಾಗೆ ಮಾಡ್ತಿದ್ದೆ. ನನ್ನ ಜೀವನದಲ್ಲಿ ಆ ಥರ ಒಂದು ಘಟನೆ ನಡೆಯುತ್ತೆ ಅಂತ ಯಾವತ್ತು ಅಂದ್ಕೊಂಡಿರಲಿಲ್ಲ. ನನ್ನನ್ನು ಪೊಲೀಸ್ ಅವರು ಒಂದು ಕೊಲೆ ವಿಷಯದಲ್ಲಿ ಅರೆಸ್ಟ್ ಮಾಡಿದ್ರು. ಕೊಲೆ ಮಾಡ್ತಾರ ಅಂತ ಹೇಳು, ಹೇಳು, ಬಿಡು ಬಾಯಿ, ಹೇಳು. ಕೊಲೆ ಮಾಡ್ತಾರೆ ಅಂತ ಹೇಳು, ಹೇಳು. ಹೇಳ್ತಿಯಾಗಿಲ್ಲ, ಹೇಳು. ಇವಾಗ ನಿನ್ಗೆ ಹೊಡೆದು ಹೊಡೆದು ಸಾಯಿಸ್ಬಿಡ್ತಾನೆ ನನ್ನ ಮಗನ ಇವತ್ತು. ಹೇಳು, ಹೇಳು. ಯಾರು ಕೊಲೆ ಮಾಡಿದ್ದನ್ನ ಹೇಳು, ಹೇಳು. ಯಾರು ಕೊಲೆ ಮಾಡಿದ್ದು ಹೇಳು, ಹೇಳು. ಬಿಡ ಬಾಯಿ, ಬಿಡ ಬಾಯಿ, ಬಿಡ. ಹೇಳು, ನಿಮ್ ಜೊತೆಗೆ ಯಾರೆಲ್ಲ ಇದ್ದಾರೆ ಹೇಳು, 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 ಹೇಳು. ಹೇಳು, ಆ ಕೊಲೆ ಮಾಡಿದ್ರು ಯಾರು ಅಂತ ಹೇಳು, ಹೇಳು. ಹೇಳ್ತೀಯ ಇಲ್ಲ? ನಾನು ನಿಜ ಹೇಳ್ತಾ ಇದ್ದೀನಿ, ನನಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ ಸರ್. ಲೇ, ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ, ನೀನ್ ನಾಟಕ ಇಲ್ಲ, ಗೊತ್ತಾಯ್ತಾ? ನೀನ್ ನಿಜ ಹೇಳೋರ್ಗೂ ನಾನೇನು ಬಿಡೋದಿಲ್ಲ. ನನ್ ಗೊತ್ತು ಆ ಕೊಲೆ ನೀವೇ ಮಾಡಿದ್ದೀರಂತ. ಹೇಳು, ಆ ಕೊಲೆ ಆ ದಿನ ನಿನ್ ಜೊತೆಗಿದ್ದವರೆಲ್ಲ ಯಾರು? ನಿನ್ಗೂ ಅವರಿಗೂ ಸಂಬಂಧ ಏನು? ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ, ಹೊಡಿಬೇಡಿ ಸರ್. ಅವರು ಅವ್ರ ನನ್ನ ಫ್ರೆಂಡ್ಸು ಸರ್. ನೀವು ಅಂದ್ಕೊಂಡ್ರೆ ಹಾಗೆ ಆ ಕೊಲೆಗೂ ನಮಗೂ ಯಾವ ಸಂಬಂಧ ಇಲ್ಲ ಸರ್. ಏ, ನೀವು ಕೊಲೆ ಮಾಡಿದ್ದೀರೋ ಇಲ್ವೋ ಅಂತ ಕಂಡಿಡಿಯಕ್ಕೆ ಅಂತಾನೆ ನಾವಿರೋದಿಲ್ಲ, ಗೊತ್ತಾಯ್ತಾ? ನಿನ್ ತಪ್ಪಿಗೆ ನಾನು ಏನ್ ಕೇಳ್ತೇನೋ ಅದಕ್ಕೆ ಮಾತ್ರ ಉತ್ತರ ಕೊಡು. ಹೇಳು, ಅವತ್ತೇನಾಯ್ತು? ಕೊಲೆ ಆ ಜಾಗದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಒಟ್ಟು ನೀವ್ ಎಷ್ಟು ಜನ ಇದ್ರಿ? ಕೊಲೆ ಆದವರಿಗೂ ನಿಮ್ಗೂ ಏನ್ ಸಂಬಂಧ? ಪ್ರತಿಯೊಂದು ಕೂಡ ಗೊತ್ತಾಗ್ಬೇಕು ನನ್ಗೆ. ಹೇಳು ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ನಾವು ಒಟ್ಟು 4 ಜನ ಇದ್ವಿ ಸರ್. ಸ್ಕೂಲಿಂದಲೇ ನಾವೆಲ್ಲ ಜೊತೆಗೆ ಓದ್ತವ್ರು.
ಬಾಲ್ಯ ಸ್ನೇಹಿತರು ಸರ್ ನಾವು. ಇವನು ಮಂಜುನಾಥ್, ಇವರಪ್ಪ ಟೀಚರ್ ಆಗಿದ್ದಾರೆ. ಮತ್ತು ಇವನು ಮುರಳಿ, ಇವರಪ್ಪ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಇವನು ವಿನಯ್, ಇವ್ರ ತಂದೆ ಪೊಲಿಟಿಷಿಯನ್ ಆಗಿದ್ದಾರೆ. ಇವ್ರ ತಾಯಿ ಕೂಡ ಪಾಲಿಟಿಕ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಇದು ನಾನು, ನನ್ನ ಹೆಸರು ದೇವ್. ನಮ್ಮ ತಂದೆ ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಟೈಮ್ ಎಷ್ಟು ಬೇಕು ಕಳೆದೋತಲ್ವಾ, ನಮ್ಮ ಕಾಲೇಜ್ ಲೈಫ್ ಮುಗಿದಂತ ನೆನೆಸ್ಕೊಂಡ್ರೆ ಏನೋ ಒಂಥರ. ನಿಜ ಗುರು, ಆ ಕಾಲೇಜ್ ಲೈಫ್ ಮತ್ತೆ ಬರಲ್ಲ. ಆ ಮಾಸ್ ಬಂಕ್ ಮಾಡಿದ್ದೇನು, ಸಿನಿಮಾಗೆ ಹೋಗಿದ್ದೇನು, ಲೇಟ್ ನೈಟ್ ಪಾರ್ಟೀಸು, ನೈಟ್ ಔಟಿಂಗ್ಸು, ಇವನು ಅದೇ ತಿಂದಿದ್ದು, ಇವನು ನಡೆಸ್ಕೊಂಡಿದ್ದು, ಆ ಲೈಫ್ ಮತ್ತೆ ಬರಲ್ಲ ಗುರು. ಬರುತ್ತೆ ಗುರು, ಮತ್ತೆ ನಾವೆಲ್ಲ ಒಂದೇ ಕಾಲೇಜಲ್ಲಿ MBA ಮಾಡೋಣ. MBAನಾ? ನಾನು ಓದಿರೋ ಹುಟ್ಟಿಗೆ ನಮ್ಮಪ್ಪ ಡಿಗ್ರಿ ಮಾಡಿಸಿರೋದೇ ಜಾಸ್ತಿ, ಅದರಲ್ಲಿ MBA ಬೇರೆ. ಇವ್ನು ನೋಡು, ನಮ್ಮಅಪ್ಪನೂ ನಂಗೆ MBA ಮಾಡಿಸಲ್ಲ ಗುರು, ಬಿಸ್ನೆಸ್ ಕರ್ಕೊಳ್ಬೇಕಂತಿದ್ದಾರೆ. ಅಷ್ಟೇ ಗುರು, ಎಲ್ಲರೂ ನಮ್ಮ ನಮ್ಮ ಲೈಫಲ್ಲಿ ಕೆಲಸ ಕಾರ್ಯ ಅಂತ ಬಿಸಿ ಆಗ್ಬಿಡ್ತೀವಿ, ಮತ್ತೆ ಈ ಥರ ಟೈಮ್ ಯಾವತ್ತೂ ಸಿಗಲ್ಲ. ಅದೇನು ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಬಿಸಿ ಆದರೂ ನಮ್ಮ ಫ್ರೆಂಡ್ಶಿಪ್ನ ಮಾತ್ರ ಮರಿಬಾರ್ದು. ಮರ್ತರೆ ಮಾತ್ರ ಒದೆ ತಿಂತೀರಾ? ಹೇಳೋಕ್ಕಾಗಲ್ಲ ಗುರು. ಆಮಿರ್ ಖಾನ್ ಡೈಲಾಗ್ ನೆನಪಿದೆಯಾ, ಜಬ್ ಹಮ್ ಕಾಲೇಜ್ ಮೇ ಹೋತೆ ತೋ ದುನಿಯಾ ಕೋ ಹಮ್ ನಾ ಚಾತೆ, ಕಾಲೇಜ್ ಕೆ ಬಾದ್ ದುನಿಯಾ ಹಮ್ ಕೋ ನಾ ಚಾತಿ ಹೈ. ಗುರು, ಇದೇ ಖುಷಿಯಲ್ಲಿ ಎಲ್ಲರೂ ಬಿಸಿ ಹಾಕೋಕ್ಕಿಂತ ಮುಂಚೆ ಒಂದು ಟ್ರಿಪ್ ಹೋಗೋಣ. ನಾನು ರೆಡಿ, ನಾನು ರೆಡಿ. ಎಸ್. ಬೇಡ ಗುರು, ನನ್ನ ಹತ್ರ ದುಡ್ಡಿಲ್ಲ. ನನ್ನ ಹತ್ರ ನಯಾ ಪೈಸ ಇಲ್ಲ ಗುರು. ಲೋ, ದುಡ್ಡಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿರೋ? ಎಂಜಾಯ್ಮೆಂಟ್ ಬಗ್ಗೆ ಯೋಚನೆ ಮಾಡಿ, ದುಡ್ಡು ನಾನು ಹಾಕ್ತೀನಿ. ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ, ಡ್ರಿಂಕ್ಸ್ ಇಲ್ವಲ್ಲ ಗುರು? ಗುರು ಬೇಡ, ಫಸ್ಟ್ ಡೆಸ್ಟಿನೇಷನ್ ರೀಚ್ ಆಗೋಣ, ಆಮೇಲೆ ಬೇಕಂದ್ರೆ ನೈಟ್ ಎಲ್ಲ ಪಾರ್ಟಿ ಮಾಡೋಣ. ನೋ ಡ್ರಿಂಕಿಂಗ್ ವೈಲ್ ಡ್ರೈವಿಂಗ್ ಪ್ಲೀಸ್. ನೀನ್ ಸೂಪರ್ ಗುರು. ಲೋ, ಟವಲ್ ತರೋದೇ ಮರ್ತೋದೆ ಕಣ್ರು. ಟವಲ್ಲ ಏನಕ್ಕೆ? ನೀನೇ ಹೇಳಿದಲ್ಲೋ ಹೊಳೆಗೋಗಿ ಸ್ನಾನ ಮಾಡೋಣ ಅಂತ. ಈ ಕಾಡಲ್ಲಿ ನಿನ್ನನ್ನು ಯಾರು ನೋಡಕ್ ಬರ್ತಾರೆ? ಬಾರೋಲೆ, ಕಾಚ್ ಹಾಕಿಲ್ವೇನಾ? ನಡಿಯೋ, ನೀನ್ ಲೈ ನಡಿಯೋ. ಈ ಕಡೆ ಬಂತಲ್ಲ. ಹೌದು ಸರ್. ತಗೋ ತಗೋ ಗಾಡಿ, ತಗೋ ಗಾಡಿ, ತಗೋ. ಫಸ್ಟ್ ಇಲ್ಲಿಂದ ಹೋಗೋಣ. ಹೌದು ಹೌದು, ಹೋಗೋಣ ಹೋಗೋಣ. ಕೈಸ್ ಕೈಸ್ ಕೈಸ್, ಒಂದು ನಿಮಿಷ. ಯಾರೋ ತುಂಬ ತೊಂದರೆ ಇದ್ರ ಅನ್ಸುತ್ತೆ.
ಸೌಂಡ್ ಈ ಕಡೆ ಬಂದಿದೆ ಅನ್ಸುತ್ತೆ. ಈ ಕಡೆ ಹೋಗೋಣ ಬನ್ನಿ. ಒಂದೇ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಣ ಬಾ. ಹೋಗೋಣ ಬಾ. ಹೌದು, ಇಲ್ಲಿದ್ರೆ ನಾವೇ ಕೊಲೆ ಮಾಡಿದ್ದು ಅನ್ಕೊಬಿಡ್ತಾರೆ. ಹೇ, ನೀನಿಲ್ಲ ಇದ್ದು ಡೆಡ್ ಬಾಡಿ ನೋಡ್ಕೋ. ಇನ್ನು ನನ್ನ ಮಕ್ಕಳು ಬಿಟ್ಟರೆ ಬಾಡಿನ ಮಾಯ ಮಾಡ್ಬಿಡ್ತಾರೆ. ನೀನ್ ಹೇಳೋದಿಲ್ಲ, ಸತ್ತ ಅಂತ ತಿಳ್ಕೋಬೇಕನ? ನಾನು ಸತ್ತ ಅಂತ ತಿಳ್ಕೋಬೇಕನ? ಸರ್, ಒಳಗಡೆ ಇದಾನಲ್ಲ ಅವ್ನು ನನ್ನ ಫ್ರೆಂಡು ಸರ್. ಸರ್, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರ ನೀರ ಸರ್? ನಾನು ಮಂಜು ಅಂತ ಸರ್. ನೀವು ಅರೆಸ್ಟ್ ಮಾಡಿರೋ ದೇವ್ ಫ್ರೆಂಡ್ ನಾನು. ನೀವು ಅನ್ಕೊಂಡಿರೋ ಹಾಗೆ ನಾವು ಯಾವ ಕೊಲೆನೂ ಮಾಡಿಲ್ಲ ಸರ್. ನಾವೆಲ್ಲ ಒಳಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಿದ್ವಿ. ಹೋಗೋ ದಾರಿಲಿ ಯಾರೋ ಜೋರಾಗಿ ಕಿರಿಸ್ಕೊಂಡಂಗಾಯ್ತು.
ಯಾರೋ ತೊಂದರೆಯಲ್ಲಿದ್ದಾರೆ ಅಂತ ನಾವು ಆ ಶಬ್ದ ಬಂದಿದ್ದ ಕಡೆಗೆ ಹುಡುಕೊಂಡು ಹೋದ್ವಿ ಸರ್. ಆದರೆ ಅಲ್ಲಿ ನಮಗೆ ಕಂಡು ಕಾಣಿಸಿದ್ದು ಒಂದು ಡೆಡ್ ಬಾಡಿ. ಅದೇ ಸಮಯಕ್ಕೆ ನೀವು ಅಲ್ಲಿಗೆ ಬಂದ್ರಿ. ನೀವೆಲ್ಲಿ ನಮ್ಮನ್ನೇ ಕೊಲೆಗಾರರು ಅನ್ಕೋತಿರೋ ಅಂತ ನಾವೆಲ್ಲ ಓಡೋಗಿದ್ವಿ ಸರ್. ಇಷ್ಟೇ ಸರ್ ನಡೆದಿದ್ದು. ನಮಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಸರ್. ದಯವಿಟ್ಟು ಅವನನ್ನು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ನೀನು ಬಂದು ನಿನ್ನ ಫ್ರೆಂಡ್ ಬಗ್ಗೆ ಮಾತಾಡ್ಬಿಟ್ರೆ ನಾನು ಬಿಟ್ಬಿಡ್ಬೇಕಾ? ಅವನನ್ನು ಕಾಪಾಡೋದಕ್ಕೆ ನೀನು ಬಂದಿದ್ಯಾ? ಈಗ ನಿನ್ನನ್ನು ಕಾಪಾಡೋಕೆ ಯಾರು ಬರ್ತಾನೆ ನೋಡ್ತೇನೆ ನಾನೀಗ. ನೀನು ಯಾಕೋ ಬರೋಕೋದೆ? ಪೊಲೀಸ್ ಅವರು ನಿನ್ನನ್ನು ಹಿಡ್ಕೊಂಡೋಗಿದ್ದನ್ನು ನಾನು ನೋಡಿದೆ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಒಬ್ಬನೇ ಬಿಟ್ಟಿರೋಕ್ಕೆ ಮನಸ್ಸು ಒಪ್ಪಲಿಲ್ಲ ಕಣೋ. ಕಷ್ಟನೋ ಸುಖನೋ ನಿನ್ನ ಜೊತೆನೇ ಇರಬೇಕು ಅಂತ ಬಂದೆ. ತುಂಬ ಹೊಡೆದ್ರ ಗುರು, ನೋವಾಗ್ತಿದೆಯಾ? ಅಲ್ಬೇಡ ಕಣೋ, ಅಲ್ಬೇಡ. ಬೇಲ್ ಕೊಡಿ ಸರ್, ಕೂತ್ಕೊಳ್ಳಿ. ಒಳಗಡೆ ಇದ್ದಾರಲ್ಲ ಸರ್ ಅವ್ರದ್ದು. ಕಷ್ಟಪಾಲ್ ಸರ್, ರಿಲೀಸ್ ಮಾಡಿ ಅವ್ರನ್ನ. ಓಕೆ ಸರ್. ಬರ ಅಚ್ಚ. ಏಯ್, ಬರೀ ಬೇಲ್ ಸಿಕ್ಕಿದೆ ಅನ್ನೋದು ಮಾತ್ರಕ್ಕೆ ನೀವು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ನಾನು ಯಾವಾಗ ಕರಿತೇನೋ ಅವಾಗ ಇಲ್ಲಿರ್ಬೇಕು, ಗೊತ್ತಾಯ್ತಾ? ಹುಷಾರ್. ಹ್ಞೂ ಹ್ಞೂ. ಸರ್, ಮೊನ್ನೆ ಕಾಡಲ್ಲಿ ಕೊಲೆ ನಡೀತಲ್ಲ ಸರ್, ಆ ಕೊಲೆಗಾರ ರಾಂಪುರ ಅನ್ನೋ ಊರಲ್ಲಿದ್ದಾನಂತೆ ಸರ್. ಹೌದಾ? ನಡೀರಿ, ಮತ್ತೆ ಹೋಗೋಣ. ಪೊಲೀಸ್ ಅವರು ನಮ್ಮನ್ನು ಬಿಡುಗಡೆ ಮಾಡಿದ್ರು, ಆದರೆ ಅವ್ರು ಕೊಟ್ಟ ದೈಹಿಕ ಮತ್ತು ಮಾನಸಿಕ ಹಿಂಸೆ ಇನ್ನೂ ನಮ್ಮಿಂದ ಬಿಡುಗಡೆ ಆಗಿಲ್ಲ. ಈ ಘಟನೆ ನಮ್ಮ ಜೀವನದ ಒಂದು ಮರೆಯಲಾಗದ ಒಂದು ಘಟನೆ. ಕೆಟ್ಟದು ನಡೀತು, ಒಳ್ಳೆಯದು ನಡೀತು, ಹಾಗೆ ಒಂದು ಒಳ್ಳೆ ಪಾಠನೂ ಕಲಿಸ್ತು. ಕೆಟ್ಟದೇನೆಂದರೆ ನಾವು ಅನುಭವಿಸಿದ ಚಿತ್ರಹಿಂಸೆ. ಒಳ್ಳೇದೇನೆಂದರೆ ಅದು ನನ್ನ ಗೆಳೆಯರ ಗೆಳತನ ಕಂಡಿದ್ದು. ಈ ಕಾಲದಲ್ಲೂ ಇಂಥ ಒಳ್ಳೆ ಗೆಳೆಯರನ್ನು ಪಡೆಯೋದು ತುಂಬ ಅಪರೂಪ. ಅದರಲ್ಲೂ ಈತ ಗೆಳೆಯರಲ್ಲೇ ಉತ್ತಮ ಗೆಳೆಯ, ನನ್ನ ಆತ್ಮೀಯ ಗೆಳೆಯ.
ನನ್ನ ಕಷ್ಟ ಅವನ ಕಷ್ಟ ಎಂದು ಭಾವಿಸಿದ ಸರ್ವೋತ್ತಮ ಗೆಳೆಯ. ನಮ್ಮ ಜೀವನದಲ್ಲಿ ನಾವು ಕಲ್ತಿರೋ ಒಂದು ಒಳ್ಳೆ ಪಾಠ ಏನಂದ್ರೆ, ಇನ್ಮೇಲೆ ನಾವೆಲ್ಲ